ಇಲ್ಲ ಏನೋ ನಮ್ಮ ಇವತ್ತು ನಮಗೆ ಏನೋ ಒಂದು ಅವರು ಅಂಬರೀಷ್ ಒಂದು ಅಭಿಮಾನದಿಂದ ಓಟ್ ಮಾಡಿದವ್ರಿಗೆ ಸುಮ್ಮನೆ ಡೆಡ್ ವೇಸ್ಟ್ ಅವ್ರಿಗೆ ಓಟ್ ಮಾಡೋದು ನಮ್ಗೆ ಈಗ ಅನಿಸ್ತಾ ಇದೆ. ನಾವು ಓಟ್ ಮಾಡ್ದ ನಮ್ಗೆ ಇವನ್ನ ಈ ನೆಕ್ಸ್ಟ್ ನಿಂತರೆ ನಾವೇ ಓಟ್ ಮಾಡಲ್ಲ ಬೇರೆಯವ್ರಿಗೆ ಇದು ಮಾಡ್ತೀವಿ. ಈ ಫ್ರೀ ಬಸ್ಸಲ್ಲಿ ಅದು ವಯಸ್ಸಾಗಿರೋ ಮಾಡಬೇಕಾಯ್ತು. ಅದ್ರಲ್ಲಿ ನಮ್ಮ ಇಲ್ಲಿ ನಮ್ಮ ಓಡ್ತಿರೋದ್ರ ಪ್ರಕಾರ ಪಾಪ ಸ್ಕೂಲ್ ಮಕ್ಕಳು ಫುಲ್ ತೊಂದರೆ ಆಯ್ತಾ ಇದೆ. ಅವ್ರ ಜೊತೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ರು. ಇವ್ರು ಏನು ಮಾಡ್ತವ್ರು ಅಂದರೆ ಎಲ್ಲ ಥರನೂ ಸುಮ್ಮನೆ ಹೆಸ್ರಿಗೆ ಮಾತ್ರ ಎಂ ಪಿ, ಆದರೆ ಅವ್ರು ಎಂ ಪಿ ಇದ್ದರೂ ವೇಸ್ಟು. ನಮ್ಮ ಬೇರೆಯವ್ರು ಬರಲಿ, ಈಗ ನೆಕ್ಸ್ಟ್ ಅವ್ನು ಬಂದರೂ ಪರ ಅವನಿಂದ ಏನಾದ್ರು ಹೆಲ್ಪ್ ಆಗ್ಬೋದು ಅಂತ ಒಂದು ಗೆಸ್ಸಿಂಗ್ ಅಷ್ಟೇ. ನಮ್ಮ ಹೆಸರು ಸುಲಿಂಗ್ ಅಂತ. ಯಾವ ಊರು ಸರ್ ಇದು? ನಾವು ದಾಸನಹುಡಿ. ದಾಸನಹುಡಿ ಅವರು ಇಲ್ಲಿ ಸ್ಟೇಟಲ್ಲಿ ನಾವು ಇಲ್ಲಿ ನಮಗೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ರೈತರ ಬಗ್ಗೆ ಕಾಳಜಿ ಇರೋದು ಎರಡೇ ಪಕ್ಷ. ಬಿ ಜೆ ಪಿ ಅವರು ಏನೂ ಇಲ್ಲ, ಸುಮ್ಮನೆ ರೈತರ ಬಗ್ಗೆ ಏನೋ ಒಂದು ಆಶ್ವಾಸನ ಕೊಟ್ಬಿಟ್ಟು ಏನೂ ಮಾಡಲ್ಲ ಅವರು. 2,000 ರೂಪಾಯಿ ಏನೋ ಕಿಸಾನು ಅಂತ ಹಾಕ್ತಾರೆ, ಅದೇನೂ ಪ್ರಯೋಜನ ಇಲ್ಲ. ರೈತರಿಗೆ ಕಷ್ಟ ಅಂದಾಗ ಒಂದು ಟೈಮ್ ಬಂದಾಗ ಒಂದು ಸಾಲ ಮನ್ನಾ ಅದು ಇದು ಎಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ನವರೇ ಮಾಡಿರೋದು ಇದುವರೆಗೆ. ನಮಗನ್ಸುತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ನಮ್ಮ ರೈತರಿಗೆ ಒಳ್ಳೆ ಉತ್ತಮ ಅಂತ ಅನಿಸುತ್ತೆ ನಮ್ಮ ಅನಿಸಿಕೆ. ನಮ್ಮ ಮನಸ್ಸಿಗೆ ಏನು ರೈತರದೆಲ್ಲ ಅದೇ ಅನಿಸಿಕೆ. ಸುಮ್ಮನೆ ಎಲ್ಲ ರಸಗೊಬ್ಬರ ಎಲ್ಲ ಎಲ್ಲ ಏರ್ಸ ಹಾದಿ ಏರ್ಸಿದ್ದಾರೆ ಬೆಲೆಯ. ಇವತ್ತು ರೈತರು ಫುಲ್ದು ತೊಂದರೆ ಇಲ್ಲ ಅವರು ಆಲ್ರೆಡಿ. ಈಗ ಇದು ಹೇಳಲ್ಲೇ ಬರ ಬೇರೆ. ಇವತ್ತು ನೋಡಿ ಈಗ ಸಿದ್ದರಾಮಯ್ಯ ಅವರು ಈಗ ಅಲ್ಲಿ ಸ್ಟೇಟಲ್ಲಿ ಮುಖ್ಯಮಂತ್ರಿ, ಅವ್ರು ಏನು ಬರ ನೇರ ಈಗ ಒಂದು ಅಷ್ಟು ಎಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಅಷ್ಟು ಅಲ್ಲಿ ಕೇಂದ್ರದಲ್ಲಿ ಅಷ್ಟು ಇವ್ರು ಇದು ಮಾಡಿ ನಮ್ಗೆ ಬರೆಬರಿ ಯಾರು ಒಂದಷ್ಟು ಕಳಿಸಿ ಅಂತಂದರೆ ಏನೂ ಮಾಡ್ತಾರೆ. ರೈತ್ರ ಬಗ್ಗೆ ಅವ್ರು ಏನು ಸುಮ್ಮನೆ ಮಾತು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಇದೇ ಅವ್ರ ಕತೆ ಅವ್ರದ್ದು. ಸುಮ್ಮನೆ ಅವ್ರು ಏನಂದ್ರೆ ಅವ್ರು ಹೊಟ್ಟೆ ತುಂಬಿಸ್ಕೊ ಅವ್ರು ಯಾವ ಜೀವನ ಮಾಡ್ತಿರೋರು. ಗ್ಯಾಸು ಪ್ರತಿ ಒಂದಕ್ಕೂ ಫುಲ್ಲು ಸ್ಟೇಟಲ್ಲಿ ಸ್ಟೇಟು ಕೇಂದ್ರದಲ್ಲೆಲ್ಲ ಒಟ್ಟಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇವೇ ಉತ್ತಮ. ಬಿ ಜೆ ಪಿ ಅಂತೂ ನಯಾ ಒಂದು ಸೀಟು ಬರಬಾರ್ದು ಅನ್ಸುತ್ತೆ ತಮ್ಮ ಅನಿಸಿಕೆ. ಅವರು ಬರಲೇಬಾರ್ದು ಸರ್, ಬರಲೇಬಾರ್ದು. ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬೇರೆ ಇತರ ಪ್ರಾದೇಶಿಕ ಪಕ್ಷಗಳು ಬಂದರೂ ಉತ್ತಮ. ರೈತರ ಬಗ್ಗೆ ಕಾಳಜಿ ಆಯಿತು ಅವ್ರಿಗೆ. ಈಗ ರೈತರು ಆಲ್ರೆಡಿ ಈಗ ವಿಷ ಕುಡಿ ಲೆವೆಲ್ಗೆ ಬಂದಿರೋದು. ಈಗ ಮಳೆನೇ ಇಲ್ಲ ನಮಗೆ. ವ್ಯವಸಾಯ ನೇಮ್ಕೊಂಡ್ರೆ ನಮ್ಗೆ ಈಗ ಒಂದು ಮೂಟೆ ಡಿ ಎ ಪಿ ತಗೋತೀನಿ ಏನು 1,400 2,000 ಈ ಥರ ರಸಗೊಬ್ಬರಕ್ಕೆ ಎಲ್ಲ ಏರ್ಬಿಟ್ರು. ಈಗ ಸುಮಲತಾ ಅವರು ಈಗ ಪ್ರೆಸೆಂಟ್ ಎಂ ಪಿ. ಹೌದು ಇಲ್ಲಿ. ಹೌದು ಹೇಳಿ. ಅವ್ರನ್ನ ಹಾಗಾದ್ರೆ ಮುಂದಿನ ಸರಿ ಎಲೆಕ್ಷನಲ್ಲಿ ಇಲ್ಲ ಸರ್ ಏನೋ ನಮ್ಮ ಇವತ್ತು ನಮಗೆ ಏನೋ ಒಂದು ಅವರು ಅಂಬರೀಷ್ ಒಂದು ಅಭಿಮಾನದಿಂದ ಓಟ್ ಮಾಡಿದವ್ರಿಗೆ ಸುಮ್ಮನೆ ಡೆಡ್ ವೇಸ್ಟ್ ಅವ್ರಿಗೆ ಓಟ್ ಮಾಡೋದು ನಮ್ಗೆ ಈಗ ಅನಿಸ್ತಾ ಇದೆ. ಆಗ ಈಗ ಅವ್ರಿಗೆ ಹೋಗಿ ಬಿ ಜೆ ಪಿ ಅವ್ರು ಸಪೋರ್ಟ್ ಮಾಡೋರೆ ನಾವು ಓಟ್ ಮಾಡ್ದೋ ಸುಮಲತಾ ಅವ್ರಿಗೆ. ನಮ್ಗೆ ಇವತ್ತು ಈ ನೆಕ್ಸ್ಟ್ ನಿಂತರೆ ನಾವೇ ಓಟ್ ಮಾಡಲ್ಲ ಬೇರೆಯವ್ರಿಗೆ ಇದು ಮಾಡ್ತೀವಿ. ಫಸ್ಟು ಪ್ಲಸ್ ಪಾಯಿಂಟ್ ಏನಂದರೆ ಅಂಬರೀಷ್ ಅಭಿಮಾನದಿಂದ ಜನ ಓಟ್ ಮಾಡಿದ್ರು. ಅದರಿಂದ ಇನ್ನೇನಂದ್ರೆ ಯಾವುದ ಕಾಣಕ್ಕಿಲ್ಲ ಕುಮಾರಸ್ವಾಮಿ ಮಗನ ಕೇಳಿದ್ರು ಇನ್ನಾದರು. ಅದರಿಂದ ಏನು ಅಂಬರೀಷ್ ಅಭಿಮಾನವೇ ಅವ್ರಿಗೆ ಕೆಲಸ ಮಾಡಿರೋದು, ಬೇರೆ ಯಾರು ಏನು ಮಾಡಿಲ್ಲ. ಈಗ ಮುಂದಿನ ಸಾರಿ ಜೆ ಡಿ ಎಸ್ಸು ಮತ್ತು ಸುಮಲತಾ ಇವ್ರಿಗೆ ಕಾಂಪಿಟೇಷನ್ ಅಂತ ಕಾಂಗ್ರೆಸ್ ಆದರೆ ಜೆ ಡಿ ಎಸ್ ಗೆಲ್ಲುತ್ತೆ. ಇಲ್ಲಾಂದರೆ ಕಾಂಗ್ರೆಸ್ಸಿಂದ ಅವ್ರು ಬಿ ಜೆ ಪಿಯಿಂದ ಸುಮಲತಾ ಇದಾದರೆ ನಾವು ಏನು ಮಾಡ್ತೀವಿ, ನಾವು ಕಾಂಗ್ರೆಸ್ಗೆ ಓಟ್ ಮಾಡೋದು. ಯಾಕಂದ್ರೆ ನಮ್ಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರ್ಬೇಕಲ್ಲ ನಮಗೆ. ಈಗ ನಿಮ್ಮ ಪ್ರಕಾರ ಇವರು ಮೈತ್ರಿ ಆಗವ್ರು ಆಲ್ರೆಡಿ ಜೆ ಡಿ ಎಸ್ಸು ಬಿ ಜೆ ಪಿ ಅವರು, ನಾವು ಜೆ ಡಿ ಎಸ್ ಓಟ್ ಮಾಡಲ್ಲ. ಆಗ ನಾವು ಕಾಂಗ್ರೆಸ್ ಓಟ್ ಮಾಡಿ ನಮ್ಗೆ ಮೈತ್ರಿ ಮೈತ್ರಿ ಕಾದ್ರೆ ಈಗ ಮೈತ್ರಿಯಾಗಿ ಇರಲಿ ಅವರು. ನಾವು ಕೇಂದ್ರಕ್ಕೆ ಅಲ್ಲಿ ಏನು ಒಮ್ಮತ ಇಲ್ಲಿ ಗೆಲ್ಸೋದು ಕೊಟ್ಟರು ಅಲ್ಲಿ ತಾನು ಅವ್ರಿಗೆ ಸರ್ಗಿದ್ ಮಾಡ್ಬೇಕಾರೆ. ಈ ಸತಿ 100% ಇಲ್ಲಿ ಕಮ್ಮಿ ಅಂದ್ರೆ ಒಂದು 18 ಸೀಟು 20 ಸೀಟ್ ಕಂಡು ಕಾಂಗ್ರೆಸ್ ಬಂದೇ ಬರ್ತದೆ ನನ್ನ ಅನಿಸಿಕೆ. ನಾವು ಸುಮಾರು ಕಡೆ ಕೇಳ್ತೀವಿ ಟಿವಿಯಲ್ಲಿ ನೋಡ್ತೀವಿಲ್ಲ ಕಾಂಗ್ರೆಸ್ ಕಲೆ ಚೆನ್ನಾಗೈತೆ. ಆಮೇಲೆ ಈ ಎಲ್ಲ ಯೋಜನೆಗಳು ಚೆನ್ನಾಗಿ ಜಾರಿ ಮಾಡೋರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ತಗೋತಾವ್ರು. ಅವ್ರು ನೆಕ್ಸ್ಟ್ CM ಆಗ್ತಾರೆ. CM ಅದೇ ಐತೆ. ಈಗ ಈ ಗ್ಯಾರಂಟಿಗಳನ್ನ ಕೊಟ್ಟಿರೋದು ಕೆಲವರು ಸರಿ ಇಲ್ಲ ಅಂತಾರೆ. ಸರಿ ಇಲ್ಲ ಈಗ ನಮ್ಮ ಮನೇಲಿ ನಮ್ಮ ಹೆಂಡತಿರೇ ಹೆಂಡ ಮಕ್ಕಳೇ ಮಾತು ಕೇಳಲ್ಲ. ಅದು ಟೈಮ್ ಬೈತ ಎಲ್ಲ ಸರಿ ಹೋಯ್ತವೆ ಮಾಡ್ತಾರೆ. ಮಾಡ್ದಾನೆ ಯಾರು ಏನು ಎಲ್ಲ ಜಾರಿ ಆಗೋವಲ್ಲ, ಎಲ್ಲ ಪ್ರತಿಯೊಂದು ಆಗೋ ಇನ್ನೇನಲ್ಲಿ. ಈಗ ಗೃಹಲಕ್ಷ್ಮಿದು ಏನು ಸ್ವಲ್ಪ ಸರ್ವ ಪ್ರಾಬ್ಲಮ್ ಹೇಳ್ತಾವ್ರೆ. ಅವು ಸುಮಾರು ಜನಕ್ಕೆ ಈಗ ಎಲ್ಲ ಅಮೌಂಟ್ಗಳು ಬತ್ತಿದೆ. ಅದು ಬಿಟ್ಟರೆ ಇನ್ನು ಎಲ್ಲ ಬಸ್ಸಿಂದ ಅಲ್ಲಿ ಎಲ್ಲ ಕ್ಲಿಯರ್ ಆಗೈತೆ. ಇನ್ನೇನು ಇವ್ರು ಮಾಡಿರೋದು ಸರಿ ಆಗೋದು ಏನು ತೊಂದರೆ ಇಲ್ಲ. ಏನಂದರೆ ಏನಪ್ಪ ಅಂದರೆ ಸ್ವಲ್ಪ ನಮಗನ್ಸುತ್ತೆ ಈ ಫ್ರೀ ಬಸ್ಸಲ್ಲಿ ಅದು ವಯಸ್ಸಾಗಿರೋ ಮಾಡಬೇಕಾಯ್ತು. ಅದ್ರಲ್ಲಿ ನಮ್ಮ ಇಲ್ಲಿ ನಮ್ಗೆ ನೋಡ್ತಿರೋದ್ರ ಪ್ರಕಾರ ಪಾಪ ಸ್ಕೂಲ್ ಮಕ್ಕಳಿಗೆ ಫುಲ್ ತೊಂದರೆ ಆಯ್ತದೆ. ಈಗ ಎಲ್ಲ ಗೌರ್ಮೆಂಟ್ ಗಾಡಿಗೆ ಲೇಡಿಸ್ಕೊಳತ್ತದು. ಅದರಿಂದ ಏನಪ್ಪ ಅಂದರೆ ಅದಕ್ಕೂ ಒಂದು ಲಿಮಿಟ್ ಇಡಬೇಕಾಯ್ತು. ಇಲ್ಲಾಂದ್ರೆ ಬಸ್ಗಳು ಸಪ್ರೇಟು ಇಷ್ಟು ಇಂತಿಂಥ ಬಸ್ಗಳನ್ನ ಲಿಮಿಟ್ ಮಾಡಿಬಿಟ್ಟಿರಿ, ಆ ಬಸ್ಗೆ ಅವರು ಸೀಮಿತ ಮಾಡಿದರೆ ಮಕ್ಳುಗಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ತಮ್ಮ ಅನಿಸಿಕೆ. ಅದು ಬಿಟ್ಟರೆ ಇನ್ಯಾವುದು ಸರ್ಕಾರದ್ದು ಏನು ಡ್ಯಾಮೇಜ್ ಇಲ್ಲ. ಅಂದರೆ ಈಗ ಕೇಂದ್ರದಲ್ಲಿ ನಿಮ್ಮ ಪ್ರಕಾರ ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ ಹಾಂ ಕಾಂಗ್ರೆಸ್ಸೇ. ಬಿ ಜೆ ಪಿಗಂತೂ ವೇಸ್ಟ್ ಓಟ್ ಮಾಡೋದು ನಾವು. ಬಿ ಜೆ ಪಿ ಬರಲೇಬಾರ್ದು.
ಈಗ ಮಂಡ್ಯ ಜಿಲ್ಲೆನಲ್ಲಿ ಪ್ರೆಸೆಂಟ್ ಎಂ ಪಿ ಗೊತ್ತು ನಿಮ್ಗೆ, ಹೌದು ಸುಮಲತಾ ಅವರು, ಅವರನ್ನ ಈಗ ಮುಂದಿನ ಸರಿ ಎಂ ಪಿ ಆಗಿ ಎಲೆಕ್ಟ್ ಮಾಡ್ತೀರಾ ಅಥವಾ ಬೇರೆ ಯಾರನ್ನಾದ್ರೂ ಚೇಂಜ್ ಮಾಡೋ? ವೇಸ್ಟ್. ಈಗ ಏನು ಗೊತ್ತಾ, ಎಂ ಪಿ ಎಲೆಕ್ಷನ್ನಲ್ಲಿ ಸುಮಲತಾ ಗೆದ್ದು ಬಂದರು, ಏನು ನಮ್ಮ ಮಂಡ್ಯ ಜಿಲ್ಲೆಗೆ ಏನೂ ಪ್ರೇರಣೆ ಆಗಿಲ್ಲ. ಅಂಬರೀಷ್ ಇದ್ದಾಗ ಚೆನ್ನಾಗಿತ್ತು, ಯಾಕಂದ್ರೆ ಅವ್ರ ಜೊತೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ರು. ಇವ್ರು ಏನು ಮಾಡ್ತವ್ರು ಅಂದರೆ ಎಲ್ಲ ಥರನೂ ಸುಮ್ಮನೆ ಹೆಸ್ರಿಗೆ ಮಾತ್ರ ಎಂ ಪಿ, ಆದರೆ ಅವ್ರು ಎಂ ಪಿ ಇದ್ದರೂ ವೇಸ್ಟು ನಮ್ಮ ಮಂಡ್ಯ ಜಿಲ್ಲೆಗೆ. ಅವ್ರು ಯಾವ ಥರದ ಕೆಲಸ ಮಾಡ್ತಿಲ್ಲ, ನಮ್ಮ ಬಡವ್ರ ಬಗ್ಗರಿಗೆ ಏನೂ ಇಲ್ಲ. ಯಾಕಂದರೆ ಎಲ್ಲರೂ ಕಷ್ಟಪಡ್ತವ್ರೆ, ರೈತರುಗಳವ್ರೆ, ರೈತರುಗಳವ್ರೆ. ಅವ್ರಿಗೆ ನೀರಾವರಿ ಬೇಕು, ನೀರಾವರಿ ಇಲ್ಲ, ಮಳೆ ಬತ್ತೇ ಇಲ್ಲ, ಬರಗಾಲ ಸುತ್ಕೊಬಿಡೋದು, ಎಲ್ಲರೂ ಕಷ್ಟದಲ್ಲಿ ಅವ್ರೆ. ಅವ್ರಿಗೇನು ಹೆಲ್ಪೇ ಮಾಡ್ತಾರೆ ಸರ್, ನಾವೇನು ಮಾಡೋದು? ಈಗ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರ್ಗೇನಾದರೂ ಸರ್, ಅವ್ರಿಗೆ ಹೆಲ್ಪಿಲ್ಲ ಸರ್. ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲ, ಈಗ ನನ್ನ ಬಗ್ಗೆ ಹೇಳ್ಕಲ್ಯಾ, ನಾನು ಒಂದು ಸಲೂನ್ ಅಂಗಡಿ, ಕಟಿಂಗ್ ಶಾಪು, ನನ್ನಂಥವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅವ್ಳಿಗೆ ಹೇಳ್ತಿಲ್ಲ ಅಂದಮೇಲೆ ಅವಳು ಯಾಕೆ ಬೇಕು? ಬೇರೆಯವ್ರು ಬರಲಿ. ಈಗ ಅವ ಆ ಟೈಮ್ ನಿಖಿಲ್ ಕುಮಾರಸ್ವಾಮಿ, ಈಗ ನೆಕ್ಸ್ಟ್ ಅವ್ನು ಬಂದರೂ ಪರ ಅವನಿಂದ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಒಂದು ಗೆಸ್ಸಿಂಗ್ ಅಷ್ಟೇ. ಯಾಕಂದರೆ ಅವಳಿಂದ ನಮ್ಮ ಹಳ್ಳಿ ಜನಗಳಿಗೆ ಏನೂ ಹೆಲ್ಪ್ ಆಗಿಲ್ಲ. ಸುಮ್ಮನೆ ಮಾತ್ರ ಬರ್ತಾಳೆ, ಬರ್ತಡೇ ಪಾರ್ಟಿ ಮಾಡ್ಕೊತಾಳೆ, ಹೋಯ್ತಾಳೆ ಅಂತಾರೆ. ಅವಳಿಗೆ ಇವಳೇ ಅವಳೆ ಅಂತ ಮರ್ಯಾದೆ ಯಾಕೆ ಕೊಡ್ತಿಲ್ಲ ಅಂದರೆ ಅವಳು ಮಾತಾಡ್ತಾರೆ ಮಾತಿಗೆ ಅಷ್ಟೇ. ಸುಮ್ಮನೆ ಬರ್ತಾಳೆ, ಮಾತಾಡ್ತಾಳೆ, ಹೋಯ್ತಾಳೆ, ಮತ್ತೆ ಮುಂದಕ್ಕೆ ಏನು ಮಾತಾಡೋಕ್ಕೆ ಹೋಗಲ್ಲ ಅವಳು. ಅವಳಿಂದ ಪ್ರೇರಣೆ ಇಲ್ಲ ಸರ್. ಈಗ ಗೆದ್ದ ಮೇಲೆ ಒಂದ್ಸತು ಇಲ್ಲಿಗೆ ಸರ್ವೆ ಮಾಡೋಕ್ಕೆ ಅಥವಾ? ಏ ಸರ್, ನಮ್ಮ ಊರು ಬೈದಾರೆ ಕೇಳ್ಕೊಬಿಡಿ. ಇಲ್ಲ ಅವರೇ ಸುಮಲತಾ ಬೈದರಪ್ಪ ಅಂತ ತೋರಿಸಿ ತೋರಿಸಿ, ಪರವಾಗಿಲ್ಲ. ಸುಮಲತಾ ಬೈದರ ಬೈದ್ರಣ ನೋಡೇ ಇಲ್ಲ ಅಂತ ಹೇಳ್ತಾವ್ರೆ ಅಷ್ಟೇ, ಬಂದೇ ಇಲ್ಲ. ಏನು ಪ್ರಯೋಜನ? ಅಂಬರೀಷ್ ಅಣ್ಣ ಇದ್ದಾಗ ಮಾತ್ರ ಅವ್ರು ಎಮ್ ಎಲ್ ಎ ಆಗಿರಲಿ ಅಥವಾ ಎಮ್ ಪಿ ಆಗಿರಲಿ ಏನಾರು ಆಗಿರಲಿ ಒಳ್ಳೇದು ಮಾಡ್ತಾರೆ. ನಮ್ಮ ಊರಿಗೆಲ್ಲ ಬಂದು ಬಸ್ ಸ್ಟಾಪ್ ಹತ್ರ ಬಂದು, ನಮ್ಮೂರು ಬಸ್ ಸ್ಟಾಪ್ ಹತ್ರ ಬಂದು ಎಲ್ಲರಿಗೂ ಮಾತಾಡ್ಸ್ಕೊಂಡು ಕೈ ಕುಲ್ಬಿಟ್ಟು ಯೋಗ ಸಭೆ ಏಯ್ ಹೋಗ್ಲ ಬಲ ಏ ಬಡಿದ ಕೂತ್ಕೊಳ್ಳ. ನಮ್ಮೂರು ಭಾಷೆಲ್ಲ ಅವ್ರು ಮಾತಾಡ್ಸ್ಕೊಳ್ತಿದ್ರು, ಆ ಖುಷಿನೇ ಬೇರೆ. ಇವರು ಆಂಧ್ರದಿಂದ ಬಂದ್ಬಿಟ್ಟು ನಮ್ಮ ಮಂಡ್ಯಕ್ಕೆ ಮದುವೆ ಆಗಿ ಇವರು ಈ ಥರ ನಮಗೆಲ್ಲ ಅನ್ಯಾಯ ಮಾಡ್ತಿದ್ದಾರೆ, ನಾವು ಯಾವ ಥರ ಸೇರಿಸ್ಕೊಳ್ಳಿ? ಆ ಥರ ಏನು ಸಂಕಟ ಆ ಥರ ಐತೆ, ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಯ್ತಲ್ಲ. ಈಗ ಸರಿ, ಈಗ ಒಂದು ಎಷ್ಟು 6 ತಿಂಗಳು ತಾನೇ ಎಲೆಕ್ಷನು? 6 ತಿಂಗಳಲ್ಲಿ ಬಂದು ಏನಾದ್ರು ಹೆಲ್ಪ್ ಮಾಡಲಿ ನಮ್ಮ ರೈತರಿಗೆ. ನಮ್ಮ ಮಳವಳ್ಳಿಯಿಂದ ಮುಂದಕ್ಕೆ ಬಂದು ಬೆಳ್ಕೊಡಿ ಹಿಂದಕ್ಕೆ ಅಂದರೆ ದಾಸಿನ ದೊಡ್ಡಿ, ಪಂತಳ್ಳಿ, ದಾಸಿನ ದೊಡ್ಡಿ ಮತ್ತು ಹೊಸಳ್ಳಿ, ಅದು ಇದು ಅಂತ ಎಲ್ಲ ಥರನೂ ಇರ್ತದಲ್ವಾ ನಮ್ಮ ಊರು ಸುತ್ತಮುತ್ತ. ಆ ಊರಿಗೆಲ್ಲ ಹೆಲ್ಪ್ ಮಾಡಿಬಿಡಿ ಸರ್. ನೀರಾವರಿಗೆ ಬಗ್ಗೆ ನೀರಾವರಿನೇ ಇಲ್ಲ ಸರ್, ಮಳೆನೇ ಇಲ್ಲ ಸರ್. ಮಳೆನೇ ಇಲ್ಲದೇ ಕಡಲೆಕಾಯಿ ಹಾಕ್ಬಿಟ್ಟು ರಾಗಿ ಹಾಕ್ಬಿಟ್ಟು ಒಣಕಂದು ಆ ಕಡಲೆಕಾಯಿನ ಕಿತ್ತು ಕೀಳ್ಬೇಕಾದ್ರೆ ಯಾವ ಥರ ಸಂಕಟ ಪಡ್ತಾರೆ ನನಗೆ ಗೊತ್ತು ಸರ್, ನಾನು ಕಣ್ಣಾರ ನೋಡ್ತಿದ್ದೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಬಂದರೆ ಅವಳು ಬರೋದು ಬೇಡ, ಬೇರೆಯವ್ರು ಬರಲಿ. ಕಾಂಗ್ರೆಸ್ ಅವರು ನಿಂತರೆ ಸರ್, ಕಾಂಗ್ರೆಸ್ಸಲ್ಲಿ ನಿಂತರೆ ಒಳ್ಳೆಯದು ಸರ್, ಕಾಂಗ್ರೆಸ್ ಬಂದರೆ ಪಕ್ಕ ಸರ್. ಯಾಕಂದರೆ ನುಡಿದಂತೆ ನಡೆದ ಸಿದ್ದರಾಮಯ್ಯ ಏನೋ ಮಾಮೂಲಿ ನಿಮಗೆ ಗೊತ್ತು, ಲೈಟ್ ಬಗ್ಗೆ, ಅಕೌಂಟ್ ಬಗ್ಗೆ, ಎಲ್ಲ ಬಗ್ಗೆ ನಿಮಗೆ ಗೊತ್ತು. ನಡ್ಕೊತವನೆ ನಮ್ಮ ಸಿದ್ದರಾಮಯ್ಯ ನಡ್ಕೊತವ್ರೆ, ಅವ್ನು ನಮಸ್ಕರಿಸೋದಲ್ಲ ನರಸೀಪುರ. ಅಲ್ಲಿಂದ ಅಂದರೆ ಇಡೀ ಕರ್ನಾಟಕಕ್ಕೆ ಎಲ್ಲರಿಗೂ ಅನುಕೂಲ, ಯಂಗ್ಸ್ರುಗಳಿಗೆ ಮಾಡ್ಕೊಡ್ತಾವೆ, ಬಸ್ಸು ಫ್ರೀ ಮಾಡ್ಕೊಟ್ಟವ್ರೆ. ಓಕೆ, ಗಣಸುಗಳು ಏನು ಗೊತ್ತಾ, ಕುಡಿದು ತಿಂದು ಮಲಿಕತ್ತರೆ, ಅದರಿಂದ ಅವ್ರಿಗೆ ಅವ್ರಿಗೋಸ್ಕರ ಏನು ಮಾಡ್ಕೊಟ್ಟಿಲ್ಲ. ಕಾಂಗ್ರೆಸ್ ಅವ್ರು ಬಂದರೂ ಪರವಾಗಿಲ್ಲ, ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ. ಹಾಂ ಸರ್, ಬಿ ಜೆ ಪಿಯವ್ರು ಬಂದರೆ ಸರ್? ಬಿ ಜೆ ಪಿಯವ್ರು ಬಂದರೆ ನನಗೆ ಸಿದ್ರ ಯಡಿಯೂರಪ್ಪ ಏನು ನೋಡಿದ್ನಲ್ಲಪ್ಪ, ಅವ್ನು ಸರ್ಕಾರ ನೋಡಿದಾಗಲೇ ನನಗೆ ಗೊತ್ತಾಯಿತು. ಅಂದರೆ ಯಡಿಯೂರಪ್ಪ ಅವ್ರ ಸರ್ಕಾರ ಅಲ್ಲ, ಬಿ ಜೆ ಪಿ ಸರ್ಕಾರ ಬಂದರೆ ನನಗೆ ವೇಸ್ಟ್ ಆಯಿತು. ಯಾಕಂದರೆ ಆ ಕಡೆಯಿಂದ ನಮ್ಗೆ ಏನು ಅನುಕೂಲನೇ ಆಗಿಲ್ಲ. ಅಲ್ಲ ಸರ್, ಬಿ ಜೆ ಪಿ ಕೇಂದ್ರದ ಬರಲೇಬಾರ್ದು, ಬರಲೇಬಾರ್ದು. ಕಾರಣ ಏನು ಗೊತ್ತಾ, ಅವ್ರೇನು ಎಲ್ ಪಿ ಜಿ ಅಂದರೆ ಮಾಮೂಲು ಗ್ಯಾಸು, ಅದ್ರ ಬಗ್ಗೆ ಅವ್ರು ಮಾತಾಡಬೇಕಾಯಿತು. ಇವಾಗ ಏನು ಎಲ್ಲ ಕಡೆ ಸೀಮೆಣ್ಣೆ ಕೊಡ್ತಾರೆ ಸೊಸೈಟಿಲಿ, ಅವಾಗ ನಮ್ಮ ಹಳ್ಳಿ ಕಡೆ ಸೀಮೆಣ್ಣೆ ಕೊಡ್ತಿದ್ರು, ಇವಾಗ ಕೊಡ್ತಾ ಇಲ್ಲ. ಇವಾಗ ಎಲ್ ಪಿ ಜಿ ಅಂದ್ಬಿಟ್ಟು ಮಾಡ್ಬಿಟ್ಟು ಗ್ಯಾಸ್ ಅಂತ 1100, 1200 ಅಂತ ಮಾಡ್ತಾವ್ರೆ. ಅದೆಲ್ಲ ನಾವು ತಗೊಂಡು ಮನೆ ಸಾಕಬೇಕಾದ್ರೆ, ಹೆಂಡತಿ ಮಕ್ಕಳು ಸಾಕ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಇರಬೇಕು. ಯಾರಪ್ಪ ನಮ್ಮ ಮೋದಿಜಿ ಹೇಳಿದ್ರು ಏನಂತ, ಎಲ್ಲರ ಅಕೌಂಟ್ ಜೀರೋ ಅಕೌಂಟ್ ಮಾಡಿಸಿ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. 1000 ರೂಪಾಯಿ ಯಾರು ಅಕೌಂಟ್ಗಾರ ಹಾಕಿದಾರೆ ಸರ್? ಯಾರ್ಯಾರು ಅಕೌಂಟ್ಗಾರ ಹಾಕಿಸಿದ್ರ? ಜನ್ಧನ್ ಅಕೌಂಟ್. ಹಾಂ, ಹಾಕಿದಾರ? ಯಾರ ಅಕೌಂಟ್ಗಾರ ಹಾಕಿದ್ರೆ ನನ್ನ ಮುಂದೆ ಕರ್ಕೊಂಬಂದು ತೋರಿಸ್ಬಿಡಿ ಸರ್, ಕರ್ಕೊಂಬಂದು ತೋರಿಸ್ಬಿಡಿ. 1000 ರೂಪಾಯಿ ಹಾಕೋರೆ ಅಂದರೆ ನಾನು 20,000 ಅವ್ರಿಗೆ ಕೊಟ್ಬಿಡ್ತೀನಿ. ಸಾಲ ಮಾಡಿದ್ರೂ ಚಿಂತೆ ಇಲ್ಲ, ತಗೋ ಕೊಡ್ತೀನಿ. ನಮ್ಮ ಹಳ್ಳಿ ಕಡೆ ಸರ್ ಏನೂ ಉಪಯೋಗ ಇಲ್ಲ ಸರ್, ಸುಮ್ಮನೆ ವೇಸ್ಟು. ಯಡಿಯೂರಪ್ಪ ಹಾಗೆ ಹೀಗೆ ಮಾತು ಎತ್ತರೆ ಹಿಂಗಂತಾರೆ, ಹಿಂಗಂತಾರೆ ಏನು ಇದು ಹಂಗಂದ್ರೆ ಏನು ಡಬಲ್ ಗೇಮು ಅಂತ ಅರ್ಥ ನನ್ನ ದೃಷ್ಟಿಲಿ, ಬೇರೆ ದೃಷ್ಟಿಲಿ ಅಲ್ಲ. ನನ್ನ ದೃಷ್ಟಿಲಿ ಡಬಲ್ ಗೇಮು, ನಾನು ಡಬಲ್ ಗೇಮ್ ಮಾಡ್ತಿದ್ದೀನಿ, ನೀವು ಒಪ್ಕೊ ಬನ್ನಿ ಡಬಲ್ ಗೇಮ್ ಮಾಡ್ತೀನಿ ಅಂತ ಹೇಳ್ತಿರೋದ ಅರ್ಥ ಅದೇ. ಬಟ್ ಈ ಸರಿ ಮಾತ್ರ ಬಿ ಜೆ ಪಿ ಬರಲೇಬಾರ್ದು, ಕಾಂಗ್ರೆಸ್ ಬರಬೇಕು, ಇಲ್ಲಾಂದರೆ ಜೆ ಡಿ ಎಸ್ ಬರಲಿ. ಕುಮಾರಸ್ವಾಮಿ ಒಳ್ಳೆ ಕೆಲಸ ಮಾಡಿದವ್ರೆ,
ಬೇರೆ ಕಡೆ ಮಾಡೋರೆ. ದೇವೇಗೌಡ ಪ್ರಧಾನಿ ಇದ್ದಾಗ ಯಾವ ಥರ ಕೆಲಸ ಮಾಡ್ತಿದ್ರು, ಫಾರಿನ್ಗೆ ಹೋದರೂ ಕೂಡ ರಾಗಿ ಮುದ್ದೆ ತರಿಸ್ಕೊತಿದ್ದ, ರಾಗಿ ಮುದ್ದೆ ಉಪ್ಸಾರಿಟ್ಟು